Hi friends, welcome back to my channel. Nani vattu hotel style spicy chicken curry na manel heg madodunta torista idine banni nodona adukku munche nan channel nimge ishtavagidre subscribe maadi ade reethi pakkadalliruva bell icon kuda press maadi. ನಾವು ಈ ಚಿಕನ್ ಕರಿನ ರೆಡಿ ಮಾಡ್ತಾ ಇರೋದು ಸ್ಪೈಸಿಯಾಗಿ ಹಾಗೂ ಸ್ವಲ್ಪ ರಿಚ್ ಗ್ರೇವಿಯಾಗಿ ಇದನ್ನು ಮಾಡ್ತಾ ಇರೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ನೋಡೋಣ ಇದನ್ನು ಹೇಗೆ ರೆಡಿ ಮಾಡೋದು ಅಂತ. ನಾನು ಇವಾಗ ಒಂದು ಪ್ಯಾನ್ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆಗುವಾಗ ನಾನು ಇದಕ್ಕೆ ಬಾದಾಮಿ ಹಾಕ್ತಾ ಇದ್ದೀನಿ. 20-25 ಬಾದಾಮಿನ ಹಾಕ್ತಾ ಇದ್ದೀನಿ. ಇವಾಗ ಈ ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಾದಾಮಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಇಷ್ಟೇ ಸಾಕು. ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕ್ತಾ ಇದ್ದೀನಿ. 1.5 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ 1 ಟೀಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು 1.5 ಟೀಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಇನ್ನು ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಸೋಂಪು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂಗೆ ಕಾಳು ಮೆಣಸಿನ ಹಾಕ್ಕೊಳ್ಳಿ. ಹಾಗೆ ಇನ್ನು ಇದಕ್ಕೆ ನಾನು ಸ್ವಲ್ಪ ಮೆಣಸಿನಕಾಯಿನ ಕೂಡ ಹಾಕ್ತಾ ಇದ್ದೀನಿ. 4-5 ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ 4-5 ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾನು 1/4 ಕಾಶ್ಮೀರಿ ಚಿಲ್ಲಿನ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಖಾರ ಇರಲ್ಲ, ಸ್ವಲ್ಪ ಕಲರ್ ಇರುತ್ತೆ ಅಷ್ಟೇ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನು ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ 1-2 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಇದರ ಜೊತೆ ಗರಂ ಮಸಾಲೆ ಕೂಡ ಹಾಕೋಬಹುದು. ನಾನಿವಾಗ ಹಾಕ್ತಾ ಇಲ್ಲ, ಆಮೇಲೆ ಗರಂ ಮಸಾಲೆ ಪೌಡರ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಇದ್ರ ಜೊತೆ ಗರಂ ಮಸಾಲೆನ ಹಾಕ್ತಾ ಇಲ್ಲ. ನಿಮಗೆ ಬೇಕಾದರೆ ಇವಾಗಲೇ ಹಾಕೋಬಹುದು. ಇವಾಗ ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹಾಕಿರುವ ಎಳ್ಳು ಎಲ್ಲ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕಿಡೋಣ, ತಣ್ಣಗಾಗಲಿ. ತಣ್ಣಗಾದ ಮೇಲೆ ನಾವು ಇದನ್ನು ರುಬ್ಬೋಣ. ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ, ಇದು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ಮೇಲೆ ಮಿಕ್ಸಿಯ ಜಾರ್ಗೆ ಹಾಕಿ ಫಸ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ. 3 ಟೊಮೆಟೊನ ಕೂಡ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಮಿಕ್ಸಿಯ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಇಟ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ರುಬ್ಕೊಂಡೇ ಚಿಕನ್ ಕರಿಗೆ ಸೇರಿಸ್ತಾ ಇರೋದು, ಅದಕ್ಕೆ ಇದನ್ನು ಕೂಡ ರುಬ್ಬಿ ಇಟ್ಕೊಳ್ಳೋಣ. ಇವಾಗ ನಾನೊಂದು ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಕಡಾಯಿ ಚೆನ್ನಾಗಿ ಬಿಸಿಯಾಗಿ ಬರಲಿ. ಕಡಾಯಿ ಬಿಸಿಯಾದ ಮೇಲೆ ನಾವು ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. ನಾನು 2-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನು 2 ಮೀಡಿಯಂ ಸೈಸ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೋಣ. ಇವಾಗ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿ ಗೋಲ್ಡನ್ ಕಲರ್ ಆಗಿ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೇಗನೆ ಫ್ರೈ ಆಗಿ ಬರೋಕ್ಕೋಸ್ಕರ ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಬೇಗನೆ ಕಲರ್ ಚೇಂಜ್ ಆಗಿ ಬರುತ್ತೆ. ಇವಾಗ ನೋಡಿ ಈರುಳ್ಳಿದ ಕಲರ್ ಎಲ್ಲ ಚೇಂಜ್ ಆಗಿದೆ. ಇನ್ನು ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ. 1.5 ಟೀಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿದು ಒಂದು ಹಸಿ ಟೇಸ್ಟ್ ಇರುತ್ತೆ. ಅದು ಹೋಗುವವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗೆಲ್ಲನೂ ಫ್ರೈ ಆಗಿದೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಅರಶಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ. ಅರಶಿನ ಪೌಡರ್ ಕೂಡ ಹಾಕಿದ ಮೇಲೆ ಇದನ್ನು ಕೂಡ 1-2 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಟೊಮೆಟೊ ಪ್ಯೂರಿನ ಕೂಡ ಹಾಕ್ತಾ ಇದ್ದೀನಿ. 3 ಟೊಮೆಟೊ ಪ್ಯೂರಿನ ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಕೂಡ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಬರಬೇಕು, ಅದಕ್ಕೆ ನಾವು ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಪಾತ್ರೆದು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸೋಣ. 1-5 ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಮುಚ್ಚಿಕ್ಕಿ ಬೇಯಿಸ್ಕೋಬೇಕು. ಮುಚ್ಚಿಕ್ಕಿ ಬೇಯಿಸುವಾಗ ಮಧ್ಯೆ ಮಿಕ್ಸ್ ಮಾಡಿ ಕೊಡ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೋಬಿಡುತ್ತೆ. 5 ನಿಮಿಷ ಆಗಿದ್ದ ಮುಚ್ಚಳ ಓಪನ್ ಮಾಡಿ ನೋಡೋಣ. ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಬಂದಿದೆ, ಎಣ್ಣೆ ಎಲ್ಲ ಆಚೆ ಬಂದಿದೆ. ನೋಡಿ ಇದೇ ರೀತಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಬರಬೇಕು. ಇನ್ನು ಇದಕ್ಕೆ ನಾವು ಮೊದಲು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಲಿ ರುಬ್ಬಿಟ್ಕೊಂಡಿರುವ ಆ ಮಸಾಲೆನ ಹಾಕೋಣ. ನಾವು ಬಾದಾಮಿ ಪೇಸ್ಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಶಿನಿಟ್ಟಿಗಿಂತ ಬಾದಾಮಿ ಪೇಸ್ಟ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಹಾಕಿರೋ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಬರಬೇಕು, ಅದಕ್ಕೆ 1-2 ನಿಮಿಷಗಳ ಕಾಲ ಇದನ್ನು ಕೂಡ ಚೆನ್ನಾಗಿ ಮುಚ್ಚಿಕ್ಕಿ ಬೇಯಿಸಿ.
ಇವಾಗ ಈ ಮಸಾಲೆ ಕೂಡ ಚೆನ್ನಾಗಿ ಬೆಂದು ಬಂದಿದೆ. ಇಷ್ಟೇ ಸಾಕಾಗತ್ತೆ. ಇನ್ನು ಇದಕ್ಕೆ ನಾವು ಚಿಕನ್ನ ಹಾಕೋಣ. ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವ 1 ಕೆಜಿ ಚಿಕನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿವಾಗ 1 ಕೆಜಿಗೆ ಬೇಕಾಗುವಷ್ಟು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಚಿಕನ್ನ ಯೂಸ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಚಿಕನ್ ಹಾಕಿದ್ಮೇಲೆ ಈ ಮಸಾಲೆ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ನಾನು ಮಿಕ್ಸಿಯ ಜಾರ್ ತೊಳೆದು ಆ ನೀರನ್ನ ಕೂಡ ಹಾಕ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ನೋಡೋಣ. ನಾವು ಈ ಚಿಕನ್ ಬೇಯೋಕ್ಕೆ ಇನ್ನು ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಫಸ್ಟ್ ಇವಾಗ ಮಿಕ್ಸ್ ಮಾಡಿ ನೋಡೋಣ, ಆಮೇಲೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಂಗೆ ನೀರನ್ನ ಹಾಕೋಣ. ಮಸಾಲೆ ಇವಾಗ ಸ್ವಲ್ಪ ಗಟ್ಟಿಯಾಗಿನೇ ಇದೆ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಯಾವತ್ತೂ ಈ ಟೈಮಲ್ಲಿ ತಣ್ಣನೀರನ್ನ ಹಾಕೋಕೆ ಹೋಗ್ಬೇಡಿ, ಬಿಸಿನೀರನ್ನೇ ಹಾಕಿ. ಬಿಸಿನೀರು ಕೂಡ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಈ ನೀರಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು. ಚಿಕನಿಂದಲೂ ಸ್ವಲ್ಪ ನೀರು ಆಚೆ ಬರುತ್ತೆ, ಅದಕ್ಕೆ ಒಂದೇ ಸಲ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇನ್ನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಫಸ್ಟು ನಾವು ಸ್ವಲ್ಪ ಉಪ್ಪು ಹಾಕಿದ್ವಿ, ಅದನ್ನು ನೋಡಿಕೊಂಡು ಎಷ್ಟು ಉಪ್ಪು ಬೇಕೋ ಅದಕ್ಕೆ ತಕ್ಕಂಗೆ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಕೂಡ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಅರ್ಧ ಗಂಟೆಗಳ ಕಾಲ ಮುಚ್ಚಿಕ್ಕಿ ಬೇಯಿಸೋಣ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿ ಕೊಡ್ತಾ ಇರಿ. ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇವಾಗ ಮುಚ್ಚಳ ಓಪನ್ ಮಾಡಿ ನೋಡಿದಾಗ ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಗ್ರೇವಿ ಎಲ್ಲ ಸ್ವಲ್ಪ ತಿಕ್ಕಾಗಿ ಬಂದಿದೆ ನೋಡಿ. ಇದೇ ರೀತಿಯೇ ಆಗಿ ಬರಬೇಕು. ಹೋಟೆಲಲ್ಲಿ ಇದೇ ರೀತಿ ಗ್ರೇವಿ ಸಿಗುವಾಗ ಸ್ವಲ್ಪ ತಿಕ್ಕಾಗಿನೇ ಇರುತ್ತೆ. ನಿಮಗೆ ಇಷ್ಟು ಥಿಕ್ನೆಸ್ ಬೇಡ ಅಂದರೆ ಇದಕ್ಕೆ ಇನ್ನು ಸ್ವಲ್ಪ ಬಿಸಿನೀರನ್ನ ಕೂಡ ಹಾಕಿ. ನಾನಿವಾಗ ಬಿಸಿನೀರು ಹಾಕ್ತಾ ಇಲ್ಲ, ನನಗೆ ಇಷ್ಟೇ ಗ್ರೇವಿ ಸಾಕು. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನಾನು ಅರ್ಧ ಟೀಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕು, ಆವಾಗ ಇದರದ್ದು ಟೇಸ್ಟು ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ನಮ್ಮದು ಸ್ಪೈಸಿ ಚಿಕನ್ ಕರಿ ಅಂತೂ ರೆಡಿಯಾಗಿದೆ. ಇವಾಗ ನಾನು ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದರದ್ದು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ. ನೋಡಿ ಎಷ್ಟು ತಿಕ್ಕಾಗಿ ನಮ್ಮದು ಸ್ಪೈಸಿ ಚಿಕನ್ ಕರಿ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಇದೇ ರೀತಿ ಒಂದ್ಸಲ ಮಾಡಿ ನೋಡಿ. ದೋಸೆ, ಚಪಾತಿ, ಪೂರಿ ಎಲ್ಲದರ ಜೊತೆ ತಿನ್ನೋಕ್ಕಾಗುವ ಒಂದು ಸೂಪರ್ ಕರಿ ಇದು. ಯಾವಾಗಲೂ ಚಿಕನ್ ಕರಿ ಗ್ರೇವಿನ ಒಂದೇ ರೀತಿ ಮಾಡದೆ ಇದೇ ರೀತಿ ಸ್ವಲ್ಪ ವೆರೈಟಿಯಾಗಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ನಾವು ಇದನ್ನು ಮಾಡಿ ತಿನ್ಕೋಬಹುದು. ಇನ್ನು ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಹಾಕಕ್ಕೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೂ ಪರವಾಗಿಲ್ಲ. ನಾನಿವಾಗ ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಕೂಡ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಜಾಸ್ತಿ ಹೊತ್ತಿಟ್ಟು ಬೇಯಿಸೋ ಅವಶ್ಯಕತೆ ಏನಿಲ್ಲ. ನಾವಿವಾಗ ಇದರದ್ದು ಫ್ಲೇಮನ್ನ ಆಫ್ ಮಾಡ್ಕೋಬೋದು. ನಾವಿವಾಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಪರೋಟ, ಚಪಾತಿ, ನಾನ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಸ್ಪೈಸಿಯಾಗಿರುವ ಚಿಕನ್ ಕರಿ ಅಂತೂ. ಮನೆಯಲ್ಲಿರುವ ಕಡಿಮೆ ಐಟಮಿಂದ ನಾವು ಇದೇ ರೀತಿ ತುಂಬಾ ರಿಚ್ ಗ್ರೇವಿಯಾಗಿರುವ ಸ್ಪೈಸಿಯಾಗಿರುವ ಚಿಕನ್ ಕರಿನ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಗೆಸ್ಟ್ ಎಲ್ಲ ಬರುವಾಗ ಇದೇ ರೀತಿ ವೆರೈಟಿಯಾಗಿ ಚಿಕನ್ ಕರಿನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನೋಡಿದ್ರಲ್ವ, ಸ್ಪೈಸಿಯಾದ ಬಿಸಿ ಬಿಸಿಯಾಗಿರುವ ಈ ಚಿಕನ್ ಕರಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನಿವಾಗ ಈ ಚಿಕನ್ ಕರಿಯನ್ನು ದೋಸೆ ಜೊತೆ ತಿಂತಾ ಇದ್ದೀನಿ. ಬಿಸಿ ಬಿಸಿಯಾಗಿರೋ ದೋಸೆ ಜೊತೆ ಇದೇ ರೀತಿ ಸ್ಪೈಸಿಯಾಗಿರುವ ಚಿಕನ್ ಕರಿ ಹಾಕಿ ತಿಂದು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.